ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಕ್ಸಿಬಿಷನ್ಗೆ ಹೋಗಿದ್ವಿ. ಸೊ ಎಕ್ಸಿಬಿಷನ್ ಬಗ್ಗೆ ನಿಮ್ಮೆಲ್ಲರಿಗೂ ಶೇರ್ ಮಾಡೋಣ, ಹೇಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ಇವತ್ತು ಹೇಳೋಣ ಅಂತ ಇವಾಗ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನಾನು ಹೋಗಿ ಬಂದಾಗಿದೆ. ಎಕ್ಸಿಬಿಷನ್ ಬಗ್ಗೆ ಮೇಯ್ನಾಗಿ ನಾನು ಹೇಳಬೇಕು ಅನ್ನೋದಾದ್ರೆ ಆ್ಯಸ್ ಪರ್ ಮೈ ವಿಷನ್ ಅಂತ ಹೇಳ್ಬೋದು. ಎಕ್ಸಿಬಿಷನ್ನ ನಾನು 4 ಪಾರ್ಟಾಗಿ ಯಾವಾಗಲೂ ಡಿವೈಡ್ ಮಾಡ್ತೀನಿ. ಎಕ್ಸಿಬಿಷನಲ್ಲಿ ಏನೇನು ಸಿಗುತ್ತೆ ಅಂತ ಹೇಳೋದಾದರೆ, ಫಸ್ಟ್ ಒಂದು ಶಾಪಿಂಗು. ಹೆಣ್ಮಕ್ಳಿಗೆ ಮೇಯ್ನ್ ಅಲ್ವಾ ಶಾಪಿಂಗ್ ಅಂದರೆ. ಸೊ ಶಾಪಿಂಗಲ್ಲಿ ನಿಮಗೆ ಯಾವ್ಯಾವ ವೆರೈಟಿ ಬೇಕು, ಬಟ್ಟೆ ಬೇಕಾ, ಮನೆ ಪಾತ್ರೆಗಳು ಬೇಕಾ, ಅಥವಾ ಫರ್ನಿಚರ್ಗೆ ಸಂಬಂಧಪಟ್ಟಂಗೆ ಏನಾದ್ರು ಬೇಕಾ, ಜ್ಯುವೆಲರ್ಸು, ಇನ್ನು ಮಕ್ಕಳಿಗೆ ಬುಕ್ಸು, ಪೆನ್ನು ಅಂದರೆ ಸ್ಟೇಷ್ನರಿ, ಈ ಥರ ಎಲ್ಲ ವೆರೈಟಿ ಶಾಪಿಂಗೂ ಸಹ ನೀವು ಅಲ್ಲಿ ಮಾಡ್ಬೋದು. ಆ ಥರ ಎಲ್ಲನೂ ಅಲ್ಲಿ ಸಿಗುತ್ತೆ. ಸೆಕೆಂಡ್ ಅಂತ ಹೇಳೋದಾದರೆ ಮೇನ್ ಎಲ್ಲರೂ ಇಷ್ಟಪಡೋಂಥದ್ದು ಫುಡ್. ಅಲ್ಲಿ ವೆರೈಟೀಸ್ ಆಫ್ ಫುಡ್ ಅಂದರೆ ಚಾಟ್ಸ್ ಆಗಿರ್ಬೋದು. ಮೇನಾಗಿ ನಾವೆಲ್ಲರೂ ಪ್ರತಿ ವರ್ಷ ಹೋಗ್ತೀವಿ. ಪ್ರತಿ ವರ್ಷ ನಾನಂತೂ ನಮ್ಮ ಮನೆಯಲ್ಲಿ ಸಮಯ ಒಂದೊಂದು ಸತಿ 2 ಸತಿ ಹೋಗಿರ್ತೀವಿ, 3 ಸತಿನೂ ಹೋಗಿರ್ತೀವಿ. ಹಪ್ಪಳ ತಿನ್ಕೊಂಬರ್ತೀವಿ. ಡೆಲ್ಲಿ ಹಪ್ಪಳ ಅಂತ ಇರುತ್ತೆ ಅಲ್ಲಿ, ದೊಡ್ಡ ದೊಡ್ಡ ಹಪ್ಪಳ. ಸೊ ಆ ಹಪ್ಪಳ ಆಗಿರ್ಬೋದು, ಅಥವಾ ಮಲ್ಲಿಗೆ ಇಡ್ಲಿ ಅಂತಲೇ ಒಂದು ಸೆಂಟರ್ ಇದೆ, ಅಲ್ಲಿ ನಿಮಗೆ ಒಳ್ಳೆ ಇಡ್ಲಿ ಸಿಗುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಬೇರೆ ಬೇರೆ ವೆರೈಟೀಸ್ ಆಫ್ ಫುಡ್ ನಿಮಗೆ ಸಿಗುತ್ತೆ. ಚುರುಮುರಿಗಳು, ತುಂಬ ವೆರೈಟೀಸ್ ಆಫ್ ಚುರುಮುರಿ ಇರುತ್ತೆ. ಸೊ ತಿನ್ನೋದಕ್ಕೆ ಸಂಬಂಧಪಟ್ಟಂಗೆ ಏನೇ ಬೇಕು, ನೀವು ಎಷ್ಟೇ ಓಡಾಡಿದ್ರೂ ಸುಸ್ತಾರೆ, ಆರಾಮಾಗಿ ಅಲ್ಲಿ ಅಲ್ಲೇ ಕೂತು ತಿನ್ಬೋದು. ಫ್ರೂಟ್ ಸಲಾಡ್ಸ್ ಇರುತ್ತೆ, ಜ್ಯೂಸ್ ಇರುತ್ತೆ. ಅದಲ್ಲದೇ ನಾನ್ ವೆಜಿಟೇರಿಯನ್ಸ್ಗೂ ಸಹ ಅಲ್ಲಿ ಸಪ್ರೇಟಾಗಿ ಬೇರೆ ಬೇರೆ ಏನೇನೋ ವೆರೈಟೀಸೂ ಇರುತ್ತೆ. ಸೊ ನೀವು ಯಾವುದು ಬೇಕಾದ್ರೂ ಅಲ್ಲಿ ಟ್ರೈ ಮಾಡ್ಬೋದು. ಇನ್ನು ಥರ್ಡ್ ಅಂತ ಹೇಳೋದಾದರೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಗೇಮ್ಸ್ಗಳಿರುತ್ತೆ, ತುಂಬ ಗೇಮ್ಸ್ಗಳಿರುತ್ತೆ. ಬರೀ ಮಕ್ಕಳಂತಲೇ ಅಲ್ಲ, ದೊಡ್ಡವರು ಆಡ್ಬೋದು, ಧೈರ್ಯ ಇದ್ದವರು. ನಾನಂಥವ್ರು ಆಡೋದಕ್ಕಾಗೋದಿಲ್ಲ. ಸೊ ತುಂಬಾ ಗೇಮ್ಗಳಿದೆ ಅಲ್ಲಿ. ಇನ್ನು 4th ಒನ್ ಅಂತ ಹೇಳೋದಾದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ, ಅಂದರೆ ನಮ್ಮ ನಾಲೆಜ್ ಇಂಪ್ರೂವ್ ಆಗೋದಕ್ಕೋಸ್ಕರ ಕೆಲವೊಂದು ಐತಿಹಾಸಿಕ ಇದನ್ನು ಮಾಡಿರ್ತಾರೆ, ಏನಾದ್ರು ಐತಿಹಾಸಿಕದ ಬಗ್ಗೆ ಏನಾದ್ರು ತಿಳಿಸೋದಕ್ಕೆ ಏನಾದ್ರು ಮಾಡಿರ್ತಾರೆ. ಅದಲ್ಲದೇ ಇನ್ನು ಕೆಲವೊಂದು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಈಗ ನಂದಿನಿ ಬಗ್ಗೆ ಕೊಟ್ಟಿರ್ತಾರೆ, ನಂದಿನಿ ಉತ್ಪನ್ನಗಳು ಹೇಗೆ ಮಾಡ್ತಾರೆ ಏನು ಅಂತ. ಒಂದೊಂದು ಸತಿ ಒಂದೊಂದು ವೆರೈಟಿ ಇನ್ಫಾರ್ಮೇಷನ್ಸು ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಈ ಥರ ಅಲ್ಲಿ 4 ಭಾಗ ಅಂತ ನಾನು ಹೇಳ್ಬೋದು. ಒಂದು ಫುಡ್ಡು ಶಾಪಿಂಗು, ಇನ್ನೊಂದು ಫುಡ್ಡು, ಇನ್ನೊಂದು ಮಕ್ಕಳ ಗೇಮ್ಸು, 4th ನಾಲೆಜ್ಗೆ ಸಂಬಂಧಪಟ್ಟಿದ್ದು. ಸೊ ಈ ನಿಮಗೆ ಈ 4 ವೆರೈಟಿನೂ ಎಕ್ಸಿಬಿಷನಲ್ಲಿ ನೋಡ್ಬೋದು. ಅಂದರೆ ಇಟ್ಸ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಹೆಣ್ಮಕ್ಳಿಗಾಗತ್ತೆ, ಮಕ್ಳಿಗಾಗತ್ತೆ, ದೊಡ್ಡವರು ವಯಸ್ಸಾಗಿರೋರಿದ್ರೆ ಅವ್ರಿಗೂ ಆಗುತ್ತೆ. ಅದಲ್ಲದೇ ಆರಾಮಾಗಿ ಎಂಜಾಯ್ ಮಾಡ್ತೀನಿ ಅನ್ನೋರ್ಗೂ ಅಲ್ಲಿ ಜಾಗ ಇದೆ. ಅಷ್ಟು ದೊಡ್ಡದಾದಂತಹ ಜಾಗದಲ್ಲಿ ನಿಮಗೆ ಎಲ್ಲ ವೆರೈಟೀಸ್ನೂ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಂಥರ ಎಲ್ಲರೂ ಆರಾಮಾಗಿ ಹೋಗ್ಬೋದು, ಅಂದರೆ ಫ್ಯಾಮಿಲಿನೇ ಹೋಗಿ ಅಲ್ಲಿ ಆರಾಮಾಗಿ ನೋಡಿಕೊಂಡು ಬರ್ಬೋದು. ಸೊ ಈಗ ನಾನು ನಿಮಗೆ ಇದರಲ್ಲಿ ಏನೇನು ಹೇಳಿದ್ನೋ ಅದನ್ನೆಲ್ಲ ವೆರೈಟೀಸ್ನೂ ಒಂದೊಂದಾಗೆ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಇದರಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ಸಹ ಈ ವಿಡಿಯೋನ ಕೊನೆಯಲ್ಲಿ ತೋರಿಸಿದ್ದೀನಿ, ಅದನ್ನು ಸಹ ನೋಡಿ. ಹಾಯ್ ಹಾಯ್, ಎಲ್ಲ ಬಂದಿದ್ದೀವಿ ನಾವೀಗ ಎಕ್ಸಿಬಿಷನ್. ಚಳಿನಾ ತರಲಿಲ್ಲ ನಿಮ್ಮ ಮನೆಗೆ? ಇಲ್ಲ. ನಾವು ಬ್ಯಾಕ್ ಗೇಟಿಂದ ಇಲ್ಲಿಗೆ ಬಂದಿರೋಂಥದ್ದು. ಬ್ಯಾಕ್ ಗೇಟಲ್ಲಿರುವಂತಹ ಟಿಕೆಟ್ ಕೌಂಟರು ಪ್ರತಿಯೊಬ್ಬರಿಗೂ 20 rupees ಚಾರ್ಜ್ ಮಾಡ್ತಾರೆ. ಬಿಲೋ 10 years 5 years ಮಕ್ಕಳಿಗೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಬ್ಯಾಂಕ್ ಗೇಟಲ್ಲಿ ನಮಗೆ ಈಸಿಯಾಗಿ ಪಾರ್ಕಿಂಗ್ ಈಸಿ ಆಗುತ್ತೆ, ಮತ್ತು ಟ್ರಾವೆಲ್ ಮಾಡೋಕ್ಕೆ ಈಸಿ ಅನ್ನೋದಕ್ಕೆ ನಾವು ಬ್ಯಾಕ್ ಗೇಟಲ್ಲಿ ಬಂದಿದ್ದೀವಿ. ಫ್ರಂಟ್ ಗೇಟಲ್ಲಿ ನಿಲ್ಲಿಸಿದ್ರೆ ತುಂಬಾ ಟ್ರಾಫಿಕ್. ಪುಟ್ಟ ಮಕ್ಕಳಿಗೆ ನೈಟ್ ವೇರ್ ಬಟ್ಟೆಗಳನ್ನು ತೊಗೊಳ್ಬೇಕು ಅನ್ನೋದಿದ್ದರೆ ಹುಡುಗಿ ಆಯಿತು ಹುಡುಗ ಆಯಿತು, ಸೊ ಎಲ್ಲ ಥರ ನೈಟ್ ವೇರ್ ಬಟ್ಟೆಗಳು ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಮೇನ್ ಗೇಟು, ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು. ಇಲ್ಲಿಂದ ಶಾಪಿಂಗ್ ಮೇನ್ ಗೇಟಲ್ಲಿ ನಿಮಗೆ ಫಸ್ಟು ಸಿಗೋದೇ ಶಾಪಿಂಗು. ಸೊ ಮೊದಲಿಗೆ ಬಟ್ಟೆಗಳ ರಾಶಿ ರಾಶಿನೇ ನೀವು ನೋಡ್ಬೋದು, ತುಂಬ ಬಟ್ಟೆಗಳು. ಆ್ಯಂಡ್ ಮೋರ್ ಓವರ್ ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ
ತುಂಬಾ ರಶ್ ಇತ್ತು. ನೀವು ನೋಡ್ಬೋದು ನಾವಿನ್ನು ಬೆಳಕಿರ್ಬೇಕಾರೇ ಹೋಗಿದ್ದೀವಿ, ಮೊದಲು ನಾವು ಬೇಗ ಅಂತ ಅಂದ್ಕೊಂಡು ಹೋದ್ವಿ, ಅಷ್ಟಾದರೂ ಇಷ್ಟು ರಶ್ ಇದೆ. ಸೊ ನೋಡ್ತಾ ಹೋಗಿ ಹೇಗೇಗಿದೆ. ಇವೆಲ್ಲನೂ ಅಂಗಡಿ ಥರ ಮಾಡಿ ಅಂದರೆ ಒಳಗಡೆಯೇ ಶಾಪಿಂಗಿಗೆ ಅಂತ ಇದು ಮಾಡಿರ್ತಾರೆ. ನಾನು 20 ರುಪೀಸು, 30 ರುಪೀಸು, 1 ಪೀಸ್ ಇಷ್ಟು ಈ ಥರ ಮಾಡೋಂಥದ್ದು ಇಲ್ಲಿ ನೀವು ನೋಡ್ಬೋದು. ಆ ಒಂದು ಪ್ಲೇಟಿಗೆ 60 ರುಪೀಸ್ ಅಂತ. ಸೊ ಈ ಥರ ಇಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ತುಂಬ ರಶ್ ಇದ್ದಿದ್ದರಿಂದ ನೀವು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೂಗ್ತಾ ಇದ್ದರು, ಹಾಗಾಗಿ ಮಧ್ಯ ಮಧ್ಯ ಬ್ಲರ್ ಆಗಿ ಕಾಣುತ್ತೆ. ಅದಕ್ಕೆ ಮೊದಲೇ ಸಾರಿ ಕೇಳ್ತೀನಿ, ತುಂಬಾ ರಶ್ ಇತ್ತು. ಎಷ್ಟರ ಮಟ್ಟಿಗೆ ರಶ್ ಇತ್ತು ಅಂದರೆ ನಾನು ಲಾಸ್ಟಲ್ಲಿ ವೀಡಿಯೋ ಮಾಡೋದೇ ಬೇಡ ಅಂತ ಹೇಳಿ ನನಗೆ ಒಂದೊಂದು ಮಧ್ಯ ಮಾತ್ರ ತೊಗೊಳೋಕ್ಕಾಯಿತು. ಇಲ್ಲಿ ನನ್ನ ಕೈಯಲ್ಲಿ ಮೊಬೈಲು ಸಹ ನನಗೆ ಹಿಡ್ಕೊಳೋಕ್ಕಾಗ್ತಿರಲಿಲ್ಲ, ಅಷ್ಟು ರಶ್ ಇತ್ತು. ಸೊ ನೋಡಿ ಎಷ್ಟು ವೆರೈಟೀಸ್ ನಿಮಗೆ ಸಿಗುತ್ತೆ ಅಂತ. ಇಷ್ಟು ವೆರೈಟೀಸ್ ನೀವೆಲ್ಲಾದರೂ ನೋಡೋಕ್ಕೆ ಸಾಧ್ಯ ಅಂದರೆ ಅದು ಮೈಸೂರು ಎಕ್ಸಿಬಿಷನ್ನಲ್ಲಿ ಮಾತ್ರ. ಇನ್ನೆಲ್ಲೂ ನಿಮಗೆ ಈ ಥರ ವೆರೈಟಿ ಶಾಪಿಂಗ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಸೊ ಆ ಥರ ಎಲ್ಲ ರೀತಿಯಿಂದನೂ ನೀವು ಇಲ್ಲಿ ಶಾಪಿಂಗ್ ಮಾಡ್ಬೋದು. ಈಗ ನಾವು ಹೋದಾಗ ಟೈಮ್ ಆಗಿದ್ದು ಜಸ್ಟ್ 5 ಗಂಟೆನೋ, ಬಟ್ ನಾವು ವಾಪಸ್ ಬಂದಾಗ 9 ಗಂಟೆ ಆಗ್ತಾ ಬಂದಿತ್ತು. ಅಷ್ಟರಲ್ಲಿ ಎಕ್ಸಿಬಿಷನ್ ಫುಲ್ ಕವರ್ ಆಗೋಗಿತ್ತು. ಲಾಸ್ಟಲ್ಲಿ ಅಂತೂ ಕತ್ಲೆ ಆದಮೇಲೆ ಜನ ತುಂಬಾ ಆಗೋದ್ರು. ಸೊ ಫಸ್ಟ್ ವೆರೈಟಿ ನೀವು ನೋಡಿದರೆ ಇದು, ಸೆಕೆಂಡ್ ವೆರೈಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಫುಡ್ ಸೆಕ್ಷನ್. ಎಷ್ಟು ವೆರೈಟಿ ಫುಡ್ಗಳಿದೆ ನೋಡಿ ಇಲ್ಲಿ. ಸೊ ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆ ಸಿಗುತ್ತೆ, ಬಾಂಬೆ ಚಾಟ್ಸ್ಗಳು, ತುಂಬ ವೆರೈಟಿ ಚಾಟ್ಸ್ಗಳು ಸಿಗುತ್ತೆ, ಡೆಲ್ಲಿ ಹಪ್ಪಳ ಸಿಗುತ್ತೆ, ದೋಸೆ, ಇಡ್ಲಿ, ರೋಟೀಸು, ಎಲ್ಲ ವೆರೈಟಿನೂ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ತಿನ್ನೋದಕ್ಕೆ ಹೊಟ್ಟೆಗಂತ ಖಂಡಿತ ಮೋಸ ಇಲ್ಲ. ಹೆಲ್ತ್ ಬೇಕಂದರೂ ಹೆಲ್ತ್ ವೈಸು ಹೋಗ್ಬೋದು, ಇಲ್ಲ ಹೆಲ್ತ್ ಬೇಡ ಅಂದವರು ಮಾಮೂಲಿನೂ ತೋಬ. ನಾಲೆಜ್ಗೆ ಸಂಬಂಧಪಟ್ಟ ಹಾಗೆ ಇದೊಂದನ್ನು ಮಾತ್ರ ನಾನು ಶೂಟ್ ಮಾಡೋಕ್ಕಾಗಿದ್ದು, ಆಗಲಿಲ್ಲ ನನಗೆ ಅಷ್ಟು ರಶ್ ಇತ್ತು. ಆಲ್ರೆಡಿ ಚಂದಪ್ಪ ಬೇರೆ ಬಂದ್ಬಿಟ್ಟಿದ್ದಾನೆ, ನೋಡ್ತಾ ಇರ್ಬೋದು ಆ ರಶ್ಶಲ್ಲಿ ಎಲ್ಲಿ ಏನಾಗುತ್ತೋ ಅನ್ನೋ ಲೆವೆಲ್ಗಿತ್ತು. ನನ್ನ ಮಗ ಬೇರೆ ಮುಂದೆ ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ, ನಾನೀಗ ಒಬ್ಬಳೇ ಇರೋದು, ನಾನು ನಮ್ಮಮ್ಮ ಇಬ್ಬರೇ ಇದ್ದೀವಿ. ಸೊ ನೋಡಿ ಇಲ್ಲಿ ನಗರಾಭಿವೃದ್ಧಿ ಹೇಗೇನು ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇತ್ತು. ನಾವೆಲ್ಲ ಹೋಗಿ ನೋಡ್ಕೊಂಬಂದೆ, ಬಟ್ ಒಳಗಡೆ ಶೂಟ್ ಮಾಡೋಕೆ ಆಗಲಿಲ್ಲ ನನಗೆ. ನಿಮಗೆ ನಾನು ಆಲ್ರೆಡಿ ಹೇಳಿದೆ ನನ್ನ ಮಗ ಒಳಗಡೆ ಹೋಗಾಗಿದೆ ಅಂತ. ಸೊ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ದು ನೋಡಿ ಇಲ್ಲಿಗೇ. ಅವನಿಗೆ ಗೇಮ್ ಅಂದರೆ ತುಂಬಾ ಇಷ್ಟ. ನಾನು ಇಲ್ಲಿ ಬರೋದ್ರಲ್ಲಿ ಆಲ್ರೆಡಿ ಅವನು 2-3 ಗೇಮ್ ಆಡ್ ಆಗೋಗಿತ್ತು. ಸೊ ಇದು ಈಗ 4th-5th ಗೇಮ್ ಅವನು ಆಡೋದಕ್ಕೆ ರೆಡಿಯಾಗಿದ್ದ. ಅವನಿಗೆ ತುಂಬಾ ಇಷ್ಟ ಆಟ ಆಡೋದು ಅಂದರೆ, ಅದರಲ್ಲಿ ಮಕ್ಕಳಿಗೆ ಕೇಳಬೇಕಾ ಈ ಥರ ಆಟ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವನು ತುಂಬಾ ಇಷ್ಟಪಟ್ಟು ತುಂಬ ಗೇಮ್ನ ಆಡ್ದ. ಈ ಥರ ಮಕ್ಕಳು ಈ ವಯಸ್ಸಿಂದ ಅಂದರೆ ಒಂದು 3-4 ವಯಸ್ಸಿಂದ ಒಂದು 10-15-20 ವರ್ಷ ಮಕ್ಕಳು ಅವರು ಎಲ್ಲರೂ ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅಷ್ಟು ವೆರೈಟಿ ಗೇಮ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ನನ್ನ ಮಗನ ಎಕ್ಸ್ಪ್ರೆಷನ್ಸ್ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಅವನು ಎಷ್ಟು ಎಂಜಾಯ್ ಮಾಡ್ತಿದ್ದ ಅಂತ. ನಾನು ಅವನ್ನ ನೋಡೋ ಭರದಲ್ಲಿ ಕ್ಯಾಮ್ರಾ ಹೇಗಿದೆ ಅನ್ನೋದನ್ನು ಕೆಲವೊಂದು ಕಡೆ ನೋಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಅವನನ್ನು ತುಂಬ ಫೋಕಸ್ ಮಾಡ್ತಾ ಇದ್ದೆ ಅವನೇನು ಮಾಡ್ತಿದ್ದಾನೆ ಏನು ಅಂತ. ಕ್ಯಾಮ್ರಾ ಥ್ರೂ ನೋಡೋಕ್ಕಿಂತ ರಿಯಲ್ಲಾಗಿ ಅವನನ್ನು ನೋಡೋದು ಖುಷಿ ಅಲ್ವಾ. ಹಾಗಾಗಿ ನಾನು ಅವನನ್ನು ತುಂಬ ನೋಡ್ತಿದ್ದೆ, ಮಧ್ಯ ಮಧ್ಯ ಮಾತ್ರ ಕ್ಯಾಮ್ರಾ ನೋಡ್ಕೊಂಡು ನೋಡ್ಕೊಂಡು ಸರಿ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಅ ಮದರ್ ನನಗೆ ಅವನು ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿನೇ ಅಲ್ವಾ ನನ್ನ ಚಾನಲ್ಗೆ ನಾನು ಇಟ್ಟಿರೋದು ಮಾತೇ ಮಾಣಿಕ್ಯ ಅಂತ, ತಾಯಿನೇ ಮಾಣಿಕ್ಯ ಅಂತ. ಟೊರೊಟೊರೊ ಮಾತ್ರ ಆಡಲಿಲ್ಲ, ಐ ಮೀನ್ ಜಾಯಿಂಟ್ ವೀಲ್ ಮಾತ್ರ ನಾವು ಹೋಗಲಿಲ್ಲ. ನಂಗೆ ತುಂಬಾ ಹೆದರಿಕೆ ಜಾಯಿಂಟ್ ವೀಲ್ ಅಂದರೆ. ಮೊದಲು ಆಡ್ತಿದ್ದೆ ನಾನು, ಈಗ ಯಾವ ಈ ಸತಿ ಯಾವುದೇ ರೀತಿ ಗೇಮ್ಗಳನ್ನು ನಾನು ಆಡಲಿಲ್ಲ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಯಾವ ಗೇಮು ಆಡಲಿಲ್ಲ. ನನ್ನ ಹಸ್ಬೆಂಡು ಮತ್ತು ಮಗು ಇಬ್ಬರೂ ತುಂಬ ಚೆನ್ನಾಗಿ ಎಲ್ಲ ಗೇಮ್ಸ್ನೂ ಈ ಸತಿ ಎಂಜಾಯ್ ಮಾಡಿದರು.
ಈಗ ಇಬ್ರು ಟ್ರೈನ್, ಇದು ಡ್ರ್ಯಾಗನ್ ಟ್ರೈನ್ ಅಂತ, ಅದರಲ್ಲಿ ಹೋಗ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಅಲ್ಲೇ ಹಳ್ಳ ಥರ ಇರುತ್ತೆ ಅಷ್ಟರಲ್ಲೇ. ಸೊ ಇಬ್ರು ಅಲ್ಲಿ ಎಂಜಾಯ್ ಮಾಡೋಕೆ ಹೋಗ್ತಿದ್ದಾರೆ. ಚಿಕ್ಕ ಮಕ್ಕಳಿಗೆ ಮೇಯ್ನಾಗಿರೋಂಥದ್ದು ಇದು ಆರಾಮಾಗಿ ಚಿಕ್ಕ ಮಕ್ಕಳು ಹೋಗ್ಬೋದು. ದೊಡ್ಡವ್ರಿಗೆ ಅಲ್ಲಿ ಕುತ್ಕೊಳ್ಳೋದು ಸ್ವಲ್ಪ ಕಷ್ಟ, ಬಟ್ ಚಿಕ್ಕವ್ರು ಆರಾಮಾಗಿ ಕುತ್ಕೋಬೋದು ಅಷ್ಟೇ. ಅಲ್ಲಿ ಒಂಚೂರು ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ ಅಷ್ಟೇ. ಇದು ಯಾವಾಗಲೂ ಪ್ರತಿ ವರ್ಷ ಇದೆಲ್ಲ ಇದ್ದೇ ಇರುತ್ತೆ. ನಾನು ಚಿಕ್ಕವಳಿದ್ದಾಗಿಂದನು ಬರ್ತಾ ಇರುವಂತಹ ಪ್ಲೇಸ್ ಇದು. ಪ್ರತಿ ವರ್ಷ ಮಿಸ್ ಮಾಡ್ದೇನೆ ಮೊದಲಿಂದನು ಬರ್ತಾ ಇದ್ದೀನಿ, ಈಗಲೂ ಬಂದಿದ್ದೀನಿ. ಕೆಲವೊಂದು ಗೇಮ್ಗಳು ತುಂಬ ಭಯಾನಕವಾಗಿರುತ್ತೆ, ತುಂಬಾ ಹೆದರಿಕೆ ಆಗುತ್ತೆ. ಅದನ್ನು ಎಲ್ಲರೂ ಸಹ ಆಡೋದಕ್ಕೆ ಆಗೋದಿಲ್ಲ, ಕಂಪ್ಲೀಟಾಗಿ ರೊಟೇಟ್ ಆಗುತ್ತೆ. ಆ ಥರ ನೀವು ಆಟ ಆಡಬೇಕು ಅನ್ನೋದಾದರೆ ಖಂಡಿತ ಧೈರ್ಯ ಬೇಕು, ಸುಮ್ಮನೆ ಎಲ್ಲರೂ ಆಡೋಕ್ಕೆ ಆಗೋದಿಲ್ಲ. ಈಗ ನಾನು ಹೇಳಿದಂತಹ ಗೇಮ್ ಇದೇನೆ ನೋಡಿ. ಸೊ ಅದು ಹೇಗೆ ಮೇಲೆ ಹೋಗಿನೂ ಸಹ ರೊಟೇಟ್ ಆಯಿತು, ನಂಗೆ ಅಲ್ಲಿ ನೋಡ್ತಾ ಇದ್ದ ಹಾಗೆ ನನ್ನ ಎದೆ ಒಂದು ಸೆಕೆಂಡ್ ದಗ್ಗಂತು. ಇನ್ನು ಅಲ್ಲಿ ಆಡಿದವ್ರ ಕತೆ ಹೇಗೋ ಏನೋ ಗೊತ್ತಿಲ್ಲ, ಆ ಥರ ರೊಟೇಟ್ ಆಗಂಥದ್ದು ಒಬ್ಬ ಹಾರಿಬಲ್. ಮೂರನೇ ಗೇಮು ನಾನು ನೋಡಿದ ಹಾಗೆ ಇದು ಏರೋಪ್ಲೇನು. ಇಷ್ಟೊತ್ತು ಏನೇನೋ ಬೇರೆ ಆಯಿತು, ಈಗ ಏರೋಪ್ಲೇನಲ್ಲಿ ಕೂತಿದ್ದಾನೆ. ಆ್ಯಕ್ಚುಲಿ ಆ ಕಡೆ ಇದ್ದಾನೆ ಅವನು, ಕಾಣ್ತಾ ಇಲ್ಲ ನಿಮ್ಗಳಿಗೆ ಅಷ್ಟೇ. ಅದು ಮೇಲೆ ಹೋಗಿ ಕೆಳಗೆ ಬರುತ್ತೆ, ನೋಡ್ತಾ ಇರಿ. ಎಲ್ಲ ಆಯಿತು ಆಟ, ಈಗ ಒಂಚೂರು ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ಫಸ್ಟ್ ಹಪ್ಪಳ ತೊಗೊಂಡಿದ್ದೀವಿ. ನಾನು ನಿಮಗೆ ಆಲ್ರೆಡಿ ಹೇಳಿದೆ ಮಲ್ಲಿಗೆ ಇಡ್ಲಿ ಅಂತ ಒಂದು ಕೌಂಟರ್ ಇದೆ ಅಂತ. ಸೊ ಇದೇನೆ ಅದು ಶಾಪ್ ಅನ್ಬೋದು, ಕೌಂಟರ್ ಅನ್ಬೋದು. ಇಲ್ಲಿ ತುಂಬ ವೆರೈಟೀಸ್ ಫುಡ್ ಸಿಗುತ್ತೆ, ಬಟ್ ಇಲ್ಲಿಯ ಸ್ಪೆಷಲ್ಲು ಮಲ್ಲಿಗೆ ಇಡ್ಲಿ. ತುಂಬಾ ಸ್ಪಾಂಜಿ ಆಗಿರುವಂತಹ ಇಡ್ಲಿ ಇಲ್ಲಿ ಸಿಗುತ್ತೆ. ಅದನ್ನ ತಿನ್ನೋದಕ್ಕೂ ಜನ ಹಾಗೇ ಇರ್ತಾರೆ. ನಾವು ಪ್ರತಿ ವರ್ಷ ಹೋಗ್ತೀವಿ, ಪ್ರತಿ ವರ್ಷ ಇದಿರುತ್ತೆ. ಪ್ರತಿ ವರ್ಷವೂ ನಾವು ಒಂದು ಇಡ್ಲಿ ತೊಗೊಂಡು ತಿನ್ಕೊಂಡು ಬರ್ತೀವಿ. ಸೊ ಅದಲ್ಲದೇ ಬೇರೆನೂ ತೊಗೊತೀವಿ. ಈ ಸತಿ ನಾನು ರುಮಾಲಿ ರೊಟ್ಟಿ ತೊಗೊಂಡೆ, ಚೆನ್ನಾಗಿತ್ತು ರುಮಾಲಿ ರೊಟ್ಟಿ. ಬೇರೆ ಎಲ್ಲನೂ ಸಿಗುತ್ತೆ, ಜೋಳದ ರೊಟ್ಟಿ ಅದು ಇದು ಎಲ್ಲನೂ ಸಿಗುತ್ತೆ ನೋಡಿ. ನಾನು ನಿಮಗೆ ಸುತ್ತಲೂ ತೋರಿಸ್ತಾ ಇದ್ದೀನಿ ಎಷ್ಟು ಜನ. ಈಗ ಮನೆಗೆ ಬಂದಿದ್ದೀವಿ. ಸೊ ಮನೇಲಿ ಏನೇನು ವಸ್ತು ತಂದ್ವಿ ಅನ್ನೋದನ್ನು ನಿಮಗೂ ತೋರಿಸ್ತಾ ಇದ್ದೀನಿ. ಮೇಯ್ನಾಗಿ ಇಲ್ಲೇ ಕಾಣ್ತಾ ಇದೆ ನಿಮಗೆ, ನನ್ನ ಮಗನ ವಸ್ತುನೇ ಜಾಸ್ತಿ ಇರೋದು, ನನ್ನದು ಏನೂ ಇಲ್ಲ ಅಂತಲೇ ಹೇಳ್ಬೋದು. ಅವನು ಕಿಚನ್ ಸೆಟ್ ಇನ್ನೂ ಒಂದು ಎತ್ಕೊಂಡ, ಯಾಕಂದರೆ ನಮ್ಮ ಮನೇಲಿ ಅವನ್ನೆಲ್ಲನೂ ತೊಗೊಂಡು ಮುರಿದಾಕ್ಬಿಡ್ತಾನೆ. ಸೊ ಈ ಬುಟ್ಟಿ ಒಂದು ನನಗೆ ಪುಟ್ಟದಾಗಿದೆ ಅಂತ ಇಷ್ಟ ಆಯಿತು, ಅದನ್ನು ತೊಗೊಂಡೆ. ಇನ್ನು ಇವೆರಡು ಆ್ಯಕ್ಚುಲಾಗಿ ಶೂ ಥರ ಇರೋಂತಹ ಶಾರ್ಪ್ನರ್ಗಳು. ಪುಟ್ಟು ಶೂ ನೋಡೋಕ್ಕೆ ಇಷ್ಟ ಆಯಿತು, ಅವನಿಗೆ ಖುಷಿ ಆಗುತ್ತೆ ಅಂತ ನಾನು ತೊಗೊಂಡೆ. ಸೊ ಎರಡು ಇದೆ ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಮಕ್ಕಳು ಅಲ್ವಾ ಚೆನ್ನಾಗಿ ಇಷ್ಟಪಡ್ತಾರೆ ಅಂತ ಅವನಿಗೋಸ್ಕರ ಇದನ್ನು ತೊಗೊಂಡೆ. ಇನ್ನು ಅವನು ಜೆ ಸಿ ಬಿ ತೊಗಸ್ಕೊಂಡಿದ್ದಾನೆ ಅವ್ರ ಅಪ್ಪನ ಹತ್ರ. ಅದು ಡಂಪರ್ ಟಕ್ ಟ್ರಕ್ಕು ಪ್ಲಸ್ ಜೆ ಸಿ ಬಿ ಎರಡೂ ಕಾನ್ಸೆಪ್ಟ್ ಇರೋಂಥದ್ದು. ಸೊ ಅದು ಎರಡು ಅದನ್ನು ತೊಗೊಂಡಿದ್ದಾನೆ. ಅದಲ್ಲದೇ ಕಾಂಕ್ರೀಟ್ ಮಿಕ್ಸರ್ ತೊಗೊಂಡಿದ್ದಾನೆ. ಇನ್ನು ನಾವು ಮನೆಗೆ ಬೇಕಲ್ಲ ಟೀ ಸೋಸೋದು, ಅದು ತೊಗೊಂಡ್ವಿ. ಇನ್ನು ಇಡ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ನಾನು. ಇಡ್ಲಿ ಕುಕ್ಕರ್ ಹಾರ್ಟ್ ಶೇಪ್ ಇರೋಂತಹ ಕುಕ್ಕರ್ ಅಲ್ಲ, ಇಡ್ಲಿ ತಟ್ಟೆ ಮಾತ್ರ, ಇನ್ನೇನು ತೊಗೊಳ್ಳಿಲ್ಲ. ಅದರಲ್ಲಿ ಹಾರ್ಟ್ ಶೇಪ್ ಇತ್ತು, ನೋಡೋಕ್ಕೆ ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ ಅದನ್ನು. ಸೊ ನೀವು ನೋಡಿ ಎಷ್ಟು ಪುಟ್ಟದಾಗಿದೆ, ತುಂಬ ಚೆನ್ನಾಗಿದೆ ಇದು ಇಡ್ಲಿ. ಇಡ್ಲಿ ಮಾಡಿದಾಗ ಹಾರ್ಟ್ ಶೇಪಲ್ಲಿದ್ದರೆ ಮಕ್ಳಿಗೆ ತುಂಬ ಇಷ್ಟಪಡ್ತಾರಲ್ವ, ಹಾಗಾಗಿ ಅದೊಂದು ನಾನು ಅಡುಗೆ ಮನೆಗೆ ಅಂತಲೇ ಮೇಯ್ನಾಗಿ ತೊಗೊಂಡಿದ್ದು. ಸುಮ್ಮನೆ ಹೋಗಿ ಏನೇನೋ ತೊಗೊಂಡು ಬರಲ್ಲ ನಾನು, ಆದಷ್ಟು ಮಿತವ್ಯಯವಾಗಿಯೇ ಖರ್ಚು ಮಾಡೋಂಥದ್ದು. ಇನ್ನು ನನ್ನ ಮಗನಿಗೆ ಒಂದು ಟೋಪಿ ತೊಗೊಂಡಿದ್ದೀನಿ. ಇನ್ನು ಅದೊಂದೇನು ಗದೆ ಥರದ್ದೊಂದು ತೊಗೊಂಡಿದ್ದಾನೆ ಅವನು. ಇದೊಂದು ಗನ್ ಅಲ್ಲ, ಏನು ಖಡ್ಗ ತೊಗೊಂಡಿದ್ದಾನೆ. ನಾನು ಅವನಿಗೆ ಅಂತ ಟೋಪಿ ತೊಗೊಂಡಿದ್ದೀನಿ, ಒಂದು ಜರ್ಕಿನ್ ತೊಗೊಂಡಿದ್ದೀನಿ, ಇನ್ನು ನೈಟ್ ವೇರ್ ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಇಷ್ಟು ಅವನಿಗೆ ಅಂತಲೇ ತೊಗೊಂಡಿದ್ದು. ಸಾಮಾನ್ಯ ನಮಗೇನು ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ನಮಗೇನು ತೊಗೊಳ್ಳಿಲ್ಲ ನಾವು. ಇದು ಅವನಿಗೆ ಅಂತ ತೊಗೊಂಡಂತಹ ಜರ್ಕಿನ್ನು. ಎಲ್ಲರೂ ಅಕಸ್ಮಾತ್ ನಾನು ಕರ್ಕೊಂಡು ಹೋಗಬೇಕಾದ್ರೆ ಟೂ ವೀಲರಲ್ಲಿ ಬೇಕಾಗುತ್ತಲ್ಲ ಜರ್ಕಿನ್ನು ಅಂತ ಹೇಳಿ ಅವನಿಗೆ ಒಂದು ಜರ್ಕಿನ್ ತೊಗೊಂಡಿದ್ದೀವಿ. ಇದರಲ್ಲಿ ಏನೋ ಚೀನಾದಲ್ಲೋ ಯಾವುದೋ ಬೇರೆ ಮೇ ಬಿ ಚೀನಾದಲ್ಲಿ ಏನೋ ಬರೆದಿದ್ದಾರೆ. ಸೊ
ಸೊ ಗೊತ್ತಿಲ್ಲ ಅದೇನು ಅಂತ. ಇನ್ನು ಬಟ್ಟೆಗಳನ್ನು ತೊಗೊಂಡಿದ್ದೀನಿ ಬೆಟ್ಟ, ಇಷ್ಟೇ ತೋರಿಸ್ತಾ ಇದ್ದೀನಿ ನಿಮ್ಗೆ, ಅವನು ಯಾವಾಗಾರ ಹಾಕಿದಾಗ ತೋರಿಸ್ತೀನಿ. ನೈಟ್ ವೇರ್ ಬಟ್ಟೆಗಳು ಇನ್ನೇನು ಇಲ್ಲ ಇಲ್ಲಿ. ಅದಲ್ಲದೇ ಅವನಿಗೆ ಶೂನ ತೊಗೊಂಡಿದ್ದೀನಿ. ಇದಿಷ್ಟು ನೈಟ್ ವೇರ್ ಬಟ್ಟೆಗಳು, ಇದು ಶೂ ಅವನಿಗೆ ತೊಗೊಂಡಂತಹ ಶೂ. ಇದು ಸಾರಿ, ಶೂ ಜೊತೆಗೆ ಸಾಕ್ಸು ಸಹ ತೊಗೊಂಡಿದ್ದೀನಿ. ನೋಡಿ ಒಂದೇ ಥರ ಇರೋಂತಹ ಸಾಕ್ಸು, 4 ಬರುತ್ತೆ 100 ರುಪೀಸ್. ಅವನಿಗೆ ತಗೊಂಡಂತಹ ಶೂ ಇದು. ಆ್ಯಕ್ಚುಲಾಗಿ ಇದ್ರ ಪ್ರೈಸು 199 ಎಷ್ಟೋ ಹೇಳಿದರು, ಬಟ್ ಈಗ ಎಕ್ಸಿಬಿಷನ್ ಆಗಿರೋದ್ರಿಂದ ಇದು 100 ರುಪೀಸ್ಗೆ ನಮಗೆ ಸಿಕ್ತು. ಸ್ವಲ್ಪ ದೊಡ್ಡದು, ಬಟ್ ಇಟ್ಸ್ ಓಕೆ. ಯಾಕಂದ್ರೆ ದೊಡ್ಡದು ಇರಬೇಕು, ಅವನಿಗೆ ಬೇಗ ಚಿಕ್ಕದಾಗ್ಬಿಡುತ್ತೆ. ಇಷ್ಟು ಬೇಗ ತೊಗೊಂಡ್ರು ಅಯ್ಯೋ ಇಷ್ಟು ಬೇಗ ಚಿಕ್ಕದಾಯ್ತಾ ಅನ್ನಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀವಿ. ಆಟ ನೀವು ನೋಡ್ಬೋದು, ಆಲ್ರೆಡಿ ಖುಷಿಯಾಗಿ ಆಟಾಡ್ತಾ ಕೂತಿದ್ದಾನೆ. ನಿದ್ದೆ ಬೇಡ ಏನೂ ಬೇಡ ಅಂತ. ನಾಳೆಯಿಂದ ಹಿಂದ್ಗಡೆ ಇದರಲ್ಲೇ ಡಿಗ್ಗಿಂಗ್ ಮಾಡ್ತಾನಂತ ಅವನು. ಫುಲ್ ಕೃಷಿ ಕೆಲಸ ನಾಳೆಯಿಂದ ಶುರು.